ಅಂದ್ರೆ ಮೊದಲಿಗೆ ನಾವು ಇಷ್ಟು ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಂತಹ ಒಂದು ಅಸ್ಪೃಶ್ಯತೆಯನ್ನ, ನಿಮ್ಮ ದಬ್ಬಾಳಿಕೆಯನ್ನು ಮೆತ್ತೆ ನಿಲ್ಲಲು ಸಾಧ್ಯ ಅಂತ ತೋರಿಸಿದ್ದೆ ಈ ಕೊರೆಗಾವ್ ವಿಜಯದ ದಿವಸ. ಈ ವಿಜಯದ ದಿವಸವನ್ನ 200 ವರ್ಷಗಳ ನಂತರವೂ ಆಚರಣೆ ಮಾಡುವಂತ ಪರಿಸ್ಥಿತಿ ಇಲ್ಲ ನಮ್ಮಲ್ಲಿ. ಅಂದ್ರೆ ಈ ದೇಶದಲ್ಲಿ ಹೇಗಿದೆ ದಲಿತರ ಪರಿಸ್ಥಿತಿ? ಇದು ನಮ್ಮ ಒಂದು ಎಚ್ಚರಿಕೆಯ ಗಂಟೆ ಅಂತ ನಾನಾದ್ರೂ ಭಾವಿಸ್ತೇನೆ. ಶತಶತಮಾನಗಳಿಂದ ಶೋಷ ಮಾಡ್ಕೊಂಡಂತ ಜನ ತನ್ನ ಉಳಿವಿಗೋಸ್ಕರ, ಸ್ವಾಭಿಮಾನಕ್ಕೋಸ್ಕರ, ಮುಖ್ಯವಾಗಿ ಬದುಕಲಿಕ್ಕೋಸ್ಕರ ಒಂದು ಮಾನವೀಯ ಹೋರಾಟ ನಡೀತೈತೆ, ಅದೇ ಭೀಮ್ ಕೊರೆಗಾಂವ್. ಅದು ಕೇವಲ ಒಂದು ಯುದ್ಧ ಮಾತ್ರ ಅಲ್ಲ. ನಾವು ಇವತ್ತು ದಲಿತರು ಏನಾದರೂ ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಭೀಮ್ ಕೊರೆಗಾಂವ್ ಯುದ್ಧ. ಸೊ ಇವತ್ತು ಕೂಡ ಈ ಮಾನವ ವಿರೋಧಿ ಶೇಂದ್ರಕೃತ ಸಮಾಜವನ್ನ ಮರುಸ್ಥಾಪನೆ ಮಾಡುವಂತ ಹುನ್ನಾರದಲ್ಲಿರುವಂತ ಕೆಲವು ಮನುವಾದಿಗಳನ್ನಕ್ಕಿಂತ ಮನುವ್ಯಾಧಿಯನ್ನ ಅಪ್ಕೊಂಡಿರುವಂತ ಕೆಲವು ಜನ ಇವಾಗ ಅವ್ರ ತಡೆಗೋಡೆಯಾಗಿ ನಿಂತಿರುವಂತದ್ದು ಅಂಬೇಡ್ಕರ್ ಸಾಹೇಬರ ವಿಚಾರಧಾರೆಗಳು. ಇವತ್ತು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ, ಇವತ್ತು ಜನವರಿ 1ರ ಕೊರೆಗಾಂವ್ ವಿಜಯೋತ್ಸವ ಆಗ್ಬಹುದು, ಬಾಬಾ ಸಾಹೇಬರ ಚೈತ್ರ ದಿನ ಆಗ್ಬಹುದು, ಹೋಗುವಂಥದ್ದು ನಾಗ್ಪುರದ ದೀಕ್ಷಾ ಭೂಮಿಗೆ ಹೋಗುವಂತ ಕಾರ್ಯಕ್ರಮಗಳಾಗ್ಬಹುದು, ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅಣ್ಣವ್ರು ಹೇಳ್ದಂಗೆ ಇವತ್ತು ಜನಕ್ಕೆ ಬಾಬಾ ಸಾಹೇಬ್ ವಿಚಾರಧಾರೆಗಳು ಅರ್ಥ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಅಸ್ಮಿತೆಯ ಹುಡುಕಾಡ್ತಾರೆ ಇದ್ದಾರ ಇನ್ನು ದಲಿತರು, ಅದು ಕಂಡುಕೊಂಡಿದ್ದಾರ ಮೇಡಮ್? ನಮ್ಗಿನ್ನೂ ಆ ತರದ ಸ್ಥಿರತೆ ಇಲ್ಲ ಇವತ್ತಿಗೂ ಕೂಡ. ಇವತ್ತು ಇದೇ ವೇಳೆ ಇದ್ರಲ್ಲಿ ನಾವು ಎಷ್ಟೋ ಕಡೆ ಚರ್ಚೆ ಮಾಡಿದೀವಿ, ವಾಚ್ ಕೊಟ್ಕೊಂಡ್ರೆ ಕೊಲೆ ಮಾಡುವಂತ ಜನ, ಮೀಸೆ ಬಿಟ್ರೆ ಕೊಲೆ ಮಾಡುವಂತ ಜನ, ಪಬ್ಲಿಕ್ ಆಗಿ ಡ್ಯಾನ್ಸ್ ನೋಡಿದಕ್ಕೆ ಕೊಲೆ ಮಾಡೋದ ಇದ್ರಲ್ಲಿ ನಾವು ಇದೀವಿ. ಅತ್ಯಾಚಾರ ಕೊಲೆ ಇವತ್ತು ಆಡು ಆಗಲೇ ಒಬ್ಬ ಹೆಣ್ಮಗಳು ಶಾಲೆಗೆ ಹೋಗಿ ಮನೆಗೆ ವಾಪಸ್ ಬರಲ್ಲ, ಆಕೆ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ. ಇಲ್ಲಿಂದ ಈ ದೇಶ ನಮ್ಗೆ ಸ್ಥಿರತೆ? ಬಹುಶಃ ನಾನು ಏನ್ ಹೇಳಿಕೊಟ್ಟಿದ್ದೀನಿ ಅಂತ ಹೇಳಿದ್ರೆ 200 ವರ್ಷಗಳ ಕೊರೆಗಾಂವ್ ಯುದ್ಧ ಮತ್ತೊಮ್ಮೆ ಆಗ್ಬೇಕಾಗಿದೆ. ಯಾರ ಮೇಲೆ ಈಗ ಯುದ್ಧ? ಆಗ ಪೇಶ್ವೆಗಳ ವಿರುದ್ಧ ಆಗಿತ್ತು, ಈಗ ಯಾರ ವಿರುದ್ಧ? ಇವರೆಲ್ಲ ಆಧುನಿಕ ಪೇಶ್ವೆಗಳು, ಆಧುನಿಕ ಪೇಶ್ವೆಗಳು ಇವರೆಲ್ಲ. ಇವತ್ತಿಗೂ ಅದೇ ಮನಸ್ಥಿತಿ ಇದೆ. ಇವರು ಅಂದ್ರೆ ಯಾರು? ಸರಿಯಾದ ಪಟ್ಟಿ ಮಾಡು ಮೇಡಮ್. ನೇರವಾಗಿ ಹೇಳ್ತೀನಿ, ಸಂಘ ಪರಿವಾರದವರೇ, ಹಿಂದೂ ಪರ ಸಂಘಟನೆಗಳೇ, ಜೈ ಭವಾನಿ ಅಂತ ಬೇರೆ ಯಾರು ಕರೀತಾರೆ ಹೇಳಿ? ಇವತ್ತು ಜೈ ಭೀಮ್ ಅನ್ನೋ ಘೋಷಣೆ ಬದಲಾಗಿ ಜೈ ಭವಾನಿ ಅನ್ನೋ ಘೋಷಣೆಯನ್ನು ಕರ್ಕೊಂಡು ಅಲ್ಲಿ ನಾವು ಕೆಲವು ವಾಟ್ಸಪ್ ನಲ್ಲಿ ನೋಡಿದ್ವಿ, ಕಂಡಲ್ಲಿ ಹೊಡಿತಾ ಇದಾರೆ. ಪಾಪ ನಮ್ಮ ಇವ್ರನ್ನು ಬೌದ್ಧ ಭಿಕ್ಷುಗಳನ್ನು ಬಿಟ್ಟಿಲ್ಲ, ಅವ್ರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ, ನೂರಾರು ವಾಹನಗಳಿಗೆ ಬೆಂಕಿ ಹಚ್ಚುತ್ತಾರೆ. ಏನ್ ಇವ್ರ ಉದ್ದೇಶ? ಒಂದು ಒಂದು ತಮ್ಗೆ ಹೇಳ್ಬೇಕು, ನಿಯೋಜಿತ ಕೃತ್ಯ. ಅದನ್ನ ಹೇಳ್ತಾ ಇದ್ರೆ ಮಾತನಾಡ್ತೀನಿ. ಕೆ ಸಿ ನಾಗರಾಜ್ ಅಥವಾ ಹಿಂದೂಗಳ ರಕ್ಷಣೆಗೋಸ್ಕರ ಪ್ರತಿ ಮನೆ ಮನೆಯಲ್ಲೂ ತಲವಾರ್ ಇಟ್ಕೋಬೇಕು ಅಂತೇಳಿ ಹಿಂದುತ್ವದ ಬಗ್ಗೆ, ಹಿಂದೂ ರಕ್ಷಣೆ ಬಗ್ಗೆ ಮಾತಾಡಿದಂತ ಮುತಾಲಿಕ್ ಸಾಹೇಬ್ರು ದಲಿತ ರಕ್ಷಣೆಯನ್ನ ಹೇಗ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಮೇಡಮ್. ಹೇಳಿ ಸರ್. ಅಲ್ಲ, ನಾವ್ ಗನ್ ಇಟ್ಕೋಬೇಕಾ? ನೋಡೋಣ, ಕೇಳೋಣ. ನೋಡಿ, ಮುತಾಲಿಕ್ ಅವರ ನಿಲುವೇನು? ಈಗ ಹಿಂದುತ್ವ ರಕ್ಷಣೆಗೋಸ್ಕರ ಪ್ರತಿ ಮನೆಯಲ್ಲೂ ನೀವು ಕತ್ತಿಯನ್ನ ಇಟ್ಕೊಳ್ಳುವಂತ ಹೇಳುವಂತ ಇವರು ದಲಿತ ರಕ್ಷಣೆ ಬಗ್ಗೆ ಅವರು ಏನು ಸ್ಪಷ್ಟಪಡಿಸಲಿ ಮೇಡಮ್? ಮತ್ತು ಹಿಂದೂಗಳೆಲ್ಲ ಬಿಡಿ, ನಾವು ಹಿಂದೂಗಳೆಲ್ಲ ಬಿಡಿ, ನಿಮಗೇನಾದ್ರು ನೈತಿಕತೆ ಇತ್ತು ಅಂದ್ರೆ ದೇಶದಲ್ಲಿ, ಈ ದೇಶದ ಮೂಲ ನಿವಾಸಿಗಳಿಗೋಸ್ಕರ ನಿಮ್ಮ ಹೋರಾಟ ನಿಜವಾಗ್ಲೂ ಇದ್ದ ಹಿಂದೂಗಳೇ, ಎಲ್ಲ ಹಿಂದೂ ಈ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬರು ಹಿಂದೂ. ನೀವೇನು ದಲಿತರು? ದಲಿತರ ರಕ್ಷಣೆಗೋಸ್ಕರ ನೀವು ಅವ್ರಿಗೆ ಗನ್ ಕೊಡಿ ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೀರಾ? ನೀವು ನೈತಿಕತೆ ಇತ್ತು ಅಂದ್ರೆ ನಮ್ಮ ಹೆಣ್ಮಕ್ಳ ರಕ್ಷಣೆಗೋಸ್ಕರ, ನಮ್ಮ ಸಮಾಜ ರಕ್ಷಣೆಗೋಸ್ಕರ ಪ್ರತಿಯೊಬ್ಬರು ಗನ್ ಕೊಡಿ ನೀವು ಹೇಳ್ತೀರಾ? ದಾನವ ಪ್ರಕರಣದಲ್ಲಿ ಹೇಳಿ ನಿಮ್ಮ ಒಂದು ಮಾತೆ, ಹಿಂದೂ ಪರ ಸ್ವಾಮೀಜಿಗಳು ಹಿಂದುತ್ವ ಪರ ಹುಡುಗರ ಬಗ್ಗೆ ಇರುವಂತ ಕಾಳಜಿ, ಪ್ರತಿಯೊಬ್ಬರು ಕೆಸಿ ಬಾವುಟವನ್ನ ಇಟ್ಕೊಂಡು ಯಾರಾದ್ರೂ ಹತ್ಯೆ ಆದ್ರೆ ಅವ್ರ ಬಗ್ಗೆ ನೀವು ಟೋನಲ್ ಮುಂದೆ ಖಂಡಿಸ್ತೀರಿ? ಇದುವರೆಗೂ ಈ ರಾಜ್ಯದಲ್ಲಿ ಎಷ್ಟು ದಲಿತರ ಬಗ್ಗೆ ನಡೆದಿರುವಂತ ದೌರ್ಜನ್ಯವನ್ನ ತಾವು ಕಂಡಿಸಿದಿರ ಸರ್? ಇದುವರೆಗೂ ಎಷ್ಟು ಕಳಿಸಿದಿರಿ? ಇವತ್ತು ಹೇಳ್ತಾ ಇದೀರಿ ಹಿಂದೂ ದಲಿತರು ಕೂಡ ಹಿಂದೂಗಳು ಅಂತ, ಯಾವ ದೌರ್ಜನ್ಯವನ್ನ ನೀವು ಇದುವರೆಗೂ ಕಳಿಸಿದಿರಿ? ಮೊನ್ನೆ ನಡೆದಂತ ದಾನವ ಪ್ರಕರಣ, ಯಾಕೆ ದಾನವ ನಿಮ್ಗೆ ಹಿಂದೂ ಗರ್ಲ್ ಆಗಿಲ್ವಾ? ಇಲ್ಲ ನೋಡಿ, ದಾನವನ ಪ್ರಕರಣದಲ್ಲಿ ಸ್ವಾಮಿ ನಿಮ್ ಮನೇಲಿ ಹೇಳ್ಕೊಂಡ್ರಾ ಅವನ ಮೇಲೆ ಅತ್ಯಾಚಾರ ಮಾಡಿದಂತ ಕಿಡಿಗೇರಿಗಳು? ಇಲ್ಲ ನೋಡಿ, ಅದೇ ದಾನವನ ಮೇಲೆ ಅತ್ಯಾಚಾರವನ್ನ ಧರ್ಮದವರು ಮಾಡಿದ್ರೆ ಏನಾಗ್ತಾ ಇತ್ತು? ಕೊಲೆ ಮಾಡಿದ್ರೆ ಏನಾಗ್ತಾ ಇತ್ತು? ಅಲ್ಲಿ ಅಲ್ಲೇ ಮಾಡ್ತಾರೆ ಕೇಸರಿ ಬಾವುಟ ಸೊನ್ನ ಕಟ್ಟುವಂತ ಜನ ನೀವು. ಸೊ ಈಗಾಗಲೇ